ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಂಗೆ ಇವತ್ತು ನವರಾತ್ರಿ ಐತಂತೇಳಿ ಎಲ್ಲಿ ಬಂದೀವಿ ಅಂದ್ರೆ ಸವದತ್ತಿ ಎಲ್ಲಮ್ಮ ದೇವಸ್ಥಾನ ಬಂದೀವಿ. ದೇವಸ್ಥಾನಿಗೆ ಒಳಗೆ ಈಗ ಜಸ್ಟ್ ದರ್ಶನ ಆಯ್ತು ನಮ್ದು ಒಳಗೆ. ಸೊ ರಶ್ ರಶ್ ಭಾಳ ಐತಿ. ಆಮೇಲೆ ನಾ ಈ ಜಸ್ಟ್ ಕಮಾನ ಮುಂದೆ ನಿಂತು ವೀಡಿಯೋ ಸ್ಟಾರ್ಟ್ ಮಾಡೋದು ಇಲ್ಲೇ ತಗೊಳ ದರ್ಶನ ಎಲ್ಲ ತೊಗೊಂಡು ಬಂದೇನೆ. ಸೊ ಗುಡಿದೆಲ್ಲ ನಿಮ್ಮ ಕ್ಲಿಪ್ಸ್ ಹಾಕ್ತೀನಿ, ಸೊ ನೋಡಿರಿ ಗೈಸ್. ನವರಾತ್ರಿ ಡೇ ಐತಿ ತ್ರೀ ಅಲ್ಲ. ಸೊ ಎಲ್ಲಿ ಬಂದೇವು ಅಂದ್ರೆ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಬಂದೇವಿ. ನಾನು ಶ್ರೀಕಾಂತ ಪುಷ್ಪಾನಂದ ಬಂದೇವಿ. ಸೊ ಒಳಗೆ ಹೋಗಿ ದೇವ ದರ್ಶನ ತೊಗೊಂಡ ಬರುಂಬರಿ ಗೈಸ. ಸೊ ನವರಾತ್ರಿ ಸ್ಪೆಷಲ್ ಐತಿ, ಎಲ್ಲ ದೇವರೆಲ್ಲ ಫುಲ್ ರಶ್ ಆಗಿಬಿಟ್ಟಾವ ಇವಾಗ ನೋಡೋಣ ಬರ್ರಿ. ಈಗ ಆಲ್ಮೋಸ್ಟ್ ಬೆಳಿಗ್ಗೆ ಆಗೈತಿ, 5:30 ಆಗೈತಿ ಅಂದರೂ ಫುಲ್ ರಶ್ ಐತಿ. ಸೊ ಬರ್ರಿ ಗೈಸ್, ಒಳಗೆ ಹೋಗಿ ದರ್ಶನ ತೊಗೊಂಡ. ನಾವೀಗ ನಾಷ್ಟ ಮಾಡಕ್ಕೆ ನಿಂತೇವೆ ಇಲ್ಲೈತಿ ನಾಷ್ಟ. ಶ್ರೀಕಾಂತನ ಹಾಗೂ ಪುಷ್ಪಾನಂದ ನಾಷ್ಟ ಮಾಡತ್ತಾರೆ ಇಲ್ಲಿ. ನಾ ಪುರಿ ತೊಗೊಂಡೇನೆ, ಇಲ್ಲಿ ದೋಸೆ ತೊಗೊಂಡನು. ಸೊ ನೋಡೋಣ ಬರ್ರಿ ಹೆಂಗೆ ಹೆಂಗೈತೆ. ದೇಶ್ವಂತ ಕುಮಾರ್ಸುತ್ತೆ ನಕ್ಷತ್ರ ನಿರೂಪಂ ಅಶ್ವಿನೋ ವ್ಯಾಖಾನ ಓಂ ತೋಚಯೋ ರಾವೃಣೇಮಯೇ ಧಾತುಂ ಯಜ್ಞಾಯ. ಗೈಸ್, ನಿಮ್ಗೆಲ್ಲರಿಗೊಂದು ಸರ್ಪ್ರೈಸ್ ಐತಿ. ಏನು ಸರ್ಪ್ರೈಸ್ ಅಂತಂದ್ರೆ ನಿಮ್ಗಷ್ಟೇ ಅಲ್ಲ, ನನಗೂ ಸರ್ಪ್ರೈಸ್ ಐತಿ. ನನ್ನ ಫ್ರೆಂಡ್ ಅದನ್ನು ಗಾಡಿ ತೊಗೊಂಡ್ರು ಇವತ್ತು ತರ್ಸಕ್ಕೆ ಬಂದಾನೆ, ಇಲ್ಲದಾನ ಉತ್ತಮ. ಸೊ ಅವ್ನು ತೊಗೊಂಡಾನಲ್ಲಿ ಹೈಕ್ರಾಸ್.
ಟೊಯೋಟಾ ಐಕ್ರಾಸ. ಸೊ ಈಗ ಪಾರ್ಟಿ ಕರ್ಕೊಂಡು ಹೊಂಟ. ಸೊ ಬರಿ ಗೈಸ್ ಹೋಗೋಣ ಬರ್ರಿ. ಅಮಿತ್ ಅವ್ರೆ ಉತ್ತಮ ಗುಡ್ ಮಾರ್ನಿಂಗ್ ರೀ. ಏನ್ ಪಾ ಸರ್ಪ್ರೈಸ್ ಕೊಟ್ಟಿಯಾ? ಏನ್ ಅಲ್ಲ, ನಮ್ ಸಬ್ಸ್ಕ್ರೈಬರ್ ಅಷ್ಟು ಸರ್ಪ್ರೈಸ್ ಕೊಡ್ತೀನಿ ಅಂದ್ರೆ ನಮಗೂ ಸರ್ಪ್ರೈಸ್ ಕೊಟ್ಟಿಲ್ಲ. ನೀ ಗಾಡಿ ತಗೊಂಡಿದ್ದ ಕ್ರಿಯೇಟಿವ್ ಸರ್ಪ್ರೈಸ್ ನಾವು ವೇಟ್ ಮಾಡಿರ್ಕಿಲ್ಲ, ಯಾಕಂದ್ರೆ ನೀ ಗಾಡಿ ತಗೊಂಡಿ ಅಂತ 2 ವರ್ಷದಿಂದ ವೇಟ್ ಮಾಡತ್ತಿದ್ದು. 2 ವರ್ಷ ವೇಟ್ ಮಾಡಿ ದೊಡ್ಡ ಗಾಡಿ ತಂದ ದೋಸ್ತ್. ಬ್ಯಾಂಕ್ ದೋಸ್ತ್ ಕಂಗ್ರಾಚುಲೇಷನ್ ದೋಸ್ತ್. ಕಂಗ್ರಾಚುಲೇಷನ್. ಸೊ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ದೋಸ್ತ. ವೇಟ್ ಮಾಡಿದ್ಕು ಚಲೋ ಗಾಡಿ ತಗೊಂಡಿ. ಹೈಕ್ರಾಸ್ ಫಸ್ಟ್ ನಿಮ್ ದೋಸ್ತ ದೋಸ್ತ್. ಅದಕ್ಕೆ ನಮ್ಗೆ ಬಹಳ ಖುಷಿ ಆಗೈತೆ ದೋಸ್ತ. ದೋಸ್ತ್ ಹಿಂಗ ನೆಕ್ಸ್ಟ್ ಚಲೋ ತಂಗ್ ಬೆಳಿ ದೋಸ್ತ. ಆಲ್ ದ ಬೆಸ್ಟ್ ದೋಸ್ತ. ಗೈಸ್ ಹಂಗ ಉತ್ತಮ ಪಾರ್ಟಿ ಕೊಡಿಸ್ತಾನಂತೆ ಇಲ್ಲಿ UK 27 ಕರ್ಕೊಂಬಂದ. ಸೊ ಗೈಸ್ ಇಲ್ಲಿ ಮ್ಯಾಕ್ಸಿಮಮ್ UK 27 ಇಲ್ಲಿ ಐತಿ. ಬೆಳಗಾವಿ ವ್ಯೂವ್ ಫುಲ್ ಬೆಳಗಾವಿ ವ್ಯೂವ್ ಇದೆ. ಸೊ ಈಗ ಬಂದ್ವಿ ಊಟ ಗಿಟ ಆರ್ಡರ್ ಮಾಡಿ ಊಟ ಗಿಟ ಮಾಡಿ. ಸೊ ಸಿಕ್ತೆ ಅಂತ ಗೈಸ್. ಆಕಾಶ ಏನೈತೆ ಶ್ರೀಕಾಂತ? ಓಕೆ. ಸೊ ಐತಿ ಎಲ್ಲರೂ ವೇಟಿಂಗ್ ಮಾಡ್ತಾರೆ. ಸೊ ಗೈಸ್ ಬರೀ ಫುಡ್ ಗಿಡ ಎಲ್ಲ ಮಾಡಿ. ಸೊ ಆಮೇಲೆ ಸಿಗ್ತೇನೆ. ಟೆಂಪಲ್ ನಾನು ಮತ್ತೆ ಉತ್ತಮ್ ಬಂದೇವಿ. ಸೊ ಉತ್ತಮ್ ಹೆಂಗ ಹೊಸ ಕಾರ್ ತಗೊಂಡಿದ್ದ ಪೂಜಾ ಮಾಡ್ದಂಗ ಆತಂತೇಳಿ ವೀರಭದ್ರೇಶ್ವರ ಟೆಂಪಲ್ಗೆ ಬಂದೇವಿ. ಸೊ ಹಂಗೆ ದಸರಾ ಐತಿಲ್ಲ, ದಸರಾಗು ಘಟಸ್ಥಾಪನೆ ಮಾಡಿರ್ತಾರೋ. ಸೊ ಅದಕ್ಕೆ ನಾವು ಈಗ ದೇವ್ರಿಗೆ ಬಂದೇವಿ ದಸರಾ ಟೈಮ್ದಾಗ. ಸೂಪರಿಗೆ
ಮಾರ್ನಿಂಗ್ ಇವತ್ತೇನಪ್ಪ ಅಂತಂದ್ರೆ ದಸರಾ ಐತಿ. ಸೊ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಈಗ ನೆಕ್ಸ್ಟ್ 5 ಪೂಜಾದು ಮಾಡೋದಿರ್ತೈತಿ. ಸೊ ಮನೆಯೊಳಗೆಲ್ಲ ಸೊ ನಾವು ಡೈಲಿ ಏನೇನು ಯೂಸ್ ಮಾಡ್ತಿರ್ತೀವಿ ಅವೆಲ್ಲ ನಮಗೆ 5 ಆಗ್ತಾವಲ್ಲ. ಸೊ ಅವನ್ನೆಲ್ಲ ಪೂಜೆ ಮಾಡೋದೈತಿ. ಹಂಗೆ ಗಾಡಿಗಳು ಪೂಜೆ ಮಾಡ್ತೀವಿ. ಸೊ ಬರಿ ಗೈಸ ಏನೇನು 5 ಪೂಜೆನ ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಈಗ ದಸರಾ ಹಬ್ಬಕ್ಕೆ ಈಗ 5 ಪೂಜೆ ಅದು ಮಾಡ್ತೀವಲ್ಲ. ಸೊ ಕಾರ್ ಪೂಜೆನೂ ಆತ. ಸೊ ಮನೆಯೊಳಗೆ ಏನೇನು ನಾವು ಯೂಸ್ ಮಾಡ್ತೀವಿ ಅವನ್ನೆಲ್ಲ ಸಾಮಾನ್ಯ ಪೂಜೆ ಎಲ್ಲ ಮಾಡಿದ್ವಿ. ಸೊ ಈಗ ಈವ್ನಿಂಗ್ ಏನು ಮಾಡ್ತಾರೆ ಅಂದ್ರೆ ಹುಕ್ಕೇರಿ ಶ್ರೀಗಳ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ. ಈಗ ಹೆಂಗೆ ದಸರಾ ಒಳಗೆ ಸಾರಿ ಈಗ ಹೆಂಗೆ ಮೈಸೂರು ಒಳಗೆ ಇದು ಮಾಡ್ತಾರಲ್ಲ ಅಂಜಂಬ ಸವಾರಿ. ಸೊ ಅದೇ ಥರ ಹುಕ್ಕೇರಿ ಶ್ರೀಗಳನ್ನು ಪಲ್ಲಕ್ಕಿ ಒಳಗೆ ಬನ್ನಿ ಮಂಟಪ ಮಠ ಒಯ್ತಾರ. ಸೊ ಬರೀ ಗೈಸ ಅದೆಲ್ಲ ಹೆಂಗೆ ಇರ್ತೈತಿ ನಿಮ್ಗೆ ಅದು ತೋರಿಸ್ತೇನೆ. ಆಮೇಲೆ ಈಗ ಬನ್ನಿ ಅದು ಕೊಡಕ್ಕೆ ಹೋಗೋದೈತಿ. ಸೊ ನಾವು ಬನ್ನಿ ಅದು ಕೊಟ್ಟ ಆಮೇಲೆ ನಿಮಗೆ ಸಿಗ್ತಾನಂತ ಬರಿಗೈ. ಚಲೋ ಅನ್ನಿಸ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಹಿಂಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ.